ಜಗಳ ಹತ್ತಿತ್ತು ಕಿವಿ ಬಲ್ಲಿ. ಹೌದ್ರಿ, ಜಗಳ ಬಿಡಿಸಿ ಇವತ್ತ ಆ ಜಗಳ ಬಗೆಹರಿಸಿ ಇಲ್ಲಿಗೆ ಬಂದಾಳ. ಬಂದಿವ್ರಿ, ಅದಕ್ಕೆ ಎಲ್ಲ ತಮ್ಮದಾರಿ ದೈಪುಣ್ಯ ರಾತ್ರಿ ಬಂದು ಕಾಪಾಡ್ರಿ ಪುಣ್ಯ ಕಟ್ಟುಕೊಂಡ್ರಿ. ಯಾಕಂದ್ರೆ ಇವರು ಬಿಡಲ್ರವರು ಇವಕ್ಕೆ ಬರ್ಲಕ್ಕಿಲ್ಲ. ಹೌದು, ರಾತ್ರಿ ಬಗೆಹರಿಸಿನೆ ಬಗೆಹರಿಸಿ ಇವತ್ತು ಬಂದಾರ. ಆದರೂ ಕೂಡ ಚಿಕ್ಕವಳಿದ್ರು ಕೂಡ ತನ್ನ ಬುದ್ಧಿಮಸ್ತ ಎಷ್ಟದ ಅಷ್ಟು ತಮ್ಮೆಲ್ಲರಿಗೂ ಕೂಡ ಈ ಒಂದು, ಯಾಕಂದ್ರೆ ಪದನೇ ಅದು ಸಂಗೀತ ಹೆಂಗಿ ಅದು, ಅದು ಹಂಗಿದ್ರೆ ಮಜಾ ಕೊಡ್ತದೆ. ಅದು ಬಿಟ್ಟು ಇದ್ರ ಒಳಗೆ ಬಂದೇವ ಅಂದ್ರೆ ನೀವು ಎದ್ದು ಹೋತೀರಿ. ಇವ್ರು ಕಿಶಾನ್ ರಾಕ್ ಬರಂಗಿಲ್ಲ. ಕಿಶಾನ್ ರಾಕ್ ಬರಬೇಕಾದ್ರೆ ಮತ್ತೊಂದ್ ಕಿಶ ಕೈ ಹಾಕದಕ್ರಿ, ಅದು ಮತ್ತೆ ರೊಕ್ಕ. ಕಿಶ ಕೈ ಹಾಕಂಗಿಲ್ಲ, ಡೈರೆಕ್ಟ್ ಮಾತು ವಾದಿನರ್ ನಮ್ಮ. ಅದಕ್ಕೆ ಹಂಗಾಗ್ಲಿ ಅನ್ನತಕ್ಕಂತ ಮಾತನ್ನ ಹೇಳುತ್ತ ತಾವೇನು ಯಾವ್ದಕ್ಕೂ ಹೆದರಬೇಡ್ರಿ. ಅದಕ್ಕೆ ಕೊಟ್ಟು ಎಲ್ಲ ಸ್ವಂತ ಎರಡೂ ಮ್ಯಾಳದ ನಾವ ಕೊಡ್ತೀವತ್ ಹೇಳಿ ತಿಳ್ಕೊಂಡೆ. ಮ್ಯಾಳಕ್ಕೆ ಒಂದೊಂದು 12,000 ರೂಪಾಯಿ ಕೊಟ್ಟರೆ ಅವ್ರಿಗೆ ಮತ್ತು ಇಲ್ಲಿ ನನ್ನ ಕೂಡಿರುವಂಥ ದೈವದವ್ರಿಗೆ, ತಾಯಿ ಆದಿಲಕ್ಷ್ಮಿ ಆಗಲಿ, ದುರ್ಗಾದೇವಿ ಆಗಲಿ, ಕಾಳಿಕಾದೇವಿ ಆಗಲಿ, ಅವರ ಮನೆ ಒಳಗೆ ಅಷ್ಟ ಐಶ್ವರ್ಯ ಕೊಟ್ಟೆ, ಆರೋಗ್ಯ ಭಾಗ್ಯ ಕೊಟ್ಟ ಕಾದ ಕಾಪಾಡಲೇ ತಿಳ್ಕೊಂಡು ಹಣವನ್ನು ಸ್ವೀಕಾರ ಮಾಡ್ತೀನಿ. ಮನಿಸ್ತಕ್ಕದ್ದು ಅವ್ರ ಹೆಸರು ತಕ್ಕಂಗೆ ಅವರ ಭಾವನಾದ ಜಗತ್ತಿನೊಳಗೆ ಪರಮಾನಂದ ಅಣ್ಣವ್ರು ಅಂದ್ರೆ ಇದ್ರ ಅರ್ಥ ಏನು? ಪರಮಾನಂದ ಅಂದ್ರೆ ಇದ್ರ ಅರ್ಥ ಏನ್ರಿಪ್ಪ? ಪರಮಾನಂದ ಆನಂದ, ಪರ ಅಂದ್ರ ಮತ್ತೊಬ್ಬರದ, ಪರಮಾನಂದ ಅಂದ್ರ ಮತ್ತೊಬ್ಬರ ಮನಸ್ಸು ಆನಂದದಿಂದ ಇಡಾವನೆ ಜಗದಾಗ ಪರಮಾನಂದ ಅತ ಕವಿ ಹೇಳ್ತಾರೆ. ಹೆಸರು ಇಟ್ಟಿರುವಂತ ತಾಯಿಗೆ ಮೊದಲು ನಮ್ಮ ಕೋಟಿ 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 ಅಭಿನಂದನೆಗಳನ್ನ ಸಲ್ಲಿಸುತ್ತ ನಮ್ಮ ಪರಮಾನಂದ ಅಣ್ಣವರ ಇದೇ ರೀತಿ ನಮ್ಮಂತ ಬಡ ಕಲಾವಿದರ ಬಂದ ತಕ್ಷಣ ಒಂದು ಪ್ರೋತ್ಸಾಹ ಕೊಟ್ಟ ಹಿಂಗ ನಮ್ಮನ್ನ ಕಾದ ಕಾಪಾಡ್ಲಿ ಹೇಳಿ ತಿಳ್ಕೊಂಡ ಅವ್ರು ನಮಗೆ ಕೊಟ್ಟುಗೊತ್ತಾ ಇರ್ಬೇಕು, ಅವ್ರ ಮನೆಯಾಗ ಹಿಂಗ ಜಯ ಗಳಿಸ್ಕೋತಾ ಇರ್ಬೇಕ ತಿಳ್ಕೊಂಡ ಹಣವನ್ನ ಸ್ವೀಕಾರ ಮಾಡಿ ಇಲ್ಲಿಗೆ ನಾವು ಮುಂದೆ ಸಂದ ಕೊಟ್ಟು ಬಿಡ್ತೀವ್ರಿಪ್ಪ. ಅದರಂತೆ ಭಾಗಪ್ಪನವ್ರ ಮುಂದೆ ನೀವು ಶುಕರ್ ಮಾಡ್ತೀರಿ. ಹಾಂ ಆಯಿತು. ಈಗ ಆನಂದ್ ಶಾಸ್ತ್ರಿ ಅವರು ಇಲ್ಲ ಇಲ್ಲ, ಈ 10 ಕಾರ್ ತರಿವಿ, ನಮ್ಮ ಕಾರ್ ಮುಂದೆ, ಇವ್ರ ಕಾರ್ ಹಿಂದೆ, ಒಂದು ಜಗಳ ಹತ್ತಿತ್ತು ಕಿವಿ ಬಲ್ಲಿ. ಹೌದ್ರಿ, ಜಗಳ ಬಿಡಿಸಿ ಇವತ್ತ ಆ ಜಗಳ ಬಗೆಹರಿಸಿ ಇಲ್ಲಿಗೆ ಬಂದಾಳ. ಬಂದಿವ್ರಿ, ಅದಕ್ಕೆ ಎಲ್ಲ ತಮ್ಮದಾರಿ ದೈಪುಣ್ಯ ರಾತ್ರಿ ಬಂದು ಕಾಪಾಡ್ರಿ ಪುಣ್ಯ ಕಟ್ಟುಕೊಂಡ್ರಿ. ಯಾಕಂದ್ರೆ ಇವರು ಬಿಡಲ್ರವರು ಇವಕ್ಕೆ ಬರ್ಲಕ್ಕಿಲ್ಲ. ಹೌದು, ರಾತ್ರಿ ಬಗೆಹರಿಸಿನೆ ಬಗೆಹರಿಸಿ ಇವತ್ತು ಬಂದಾರ. ಆದರೂ ಕೂಡ ಚಿಕ್ಕವಳಿದ್ರು ಕೂಡ ತನ್ನ ಬುದ್ಧಿಮಸ್ತ ಎಷ್ಟದ ಅಷ್ಟು ತಮ್ಮೆಲ್ಲರಿಗೂ ಕೂಡ ಈ ಒಂದು, ಯಾಕಂದ್ರೆ ಪದನೇ ಅದು ಸಂಗೀತ ಹೆಂಗಿ ಅದು, ಅದು ಹಂಗಿದ್ರೆ ಮಜಾ ಕೊಡ್ತದೆ. ಅದು ಬಿಟ್ಟು ಇದ್ರ ಒಳಗೆ ಬಂದೇವ ಅಂದ್ರೆ ನೀವು ಎದ್ದು ಹೋತೀರಿ. ಇವ್ರು ಕಿಶಾನ್ ರಾಕ್ ಬರಂಗಿಲ್ಲ. ಕಿಶಾನ್ ರಾಕ್ ಬರಬೇಕಾದ್ರೆ ಮತ್ತೊಂದ್ ಕಿಶ ಕೈ ಹಾಕದಕ್ರಿ, ಅದು ಮತ್ತೆ ರೊಕ್ಕ. ಕಿಶ ಕೈ ಹಾಕಂಗಿಲ್ಲ, ಡೈರೆಕ್ಟ್ ಮಾತು ವಾದಿನರ್ ನಮ್ಮ. ಅದಕ್ಕೆ ಹಂಗಾಗ್ಲಿ ಅನ್ನತಕ್ಕಂತ ಮಾತನ್ನ ಹೇಳುತ್ತ ತಾವೇನು ಯಾವ್ದಕ್ಕೂ ಹೆದರಬೇಡ್ರಿ. ಅದಕ್ಕೆ ತಮ್ಮ ಏನು ಪ್ರತಿನಿತ್ಯ ಕಾರ್ಯಕ್ರಮದ ಅದನ್ನು ಮಾಡ್ರಿ ಅನ್ನತಕ್ಕಂಥ ಮಾತನ್ನು ಹೇಳಿ ಈ ಹಣವನ್ನು ಆನಂದ್ ಶಾಸ್ತ್ರಿಜಿಯವರಿಗೂ ಹಾಗೂ ಶ್ರೀಮಠಕ್ಕೂ ಕೂಡ ಮುಟ್ಟುಚುತ್ತೇನೆ ಅನ್ನತಕ್ಕಂಥ ಮಾತನ್ನು ಹೇಳಿ ಮುಂದೆ ಅವರಿಗೆ ಈ ಕಾರ್ಯಕ್ರಮ ನಡೆಸಲಿಕ್ಕೆ ಅನುಕೂಲ ಮಾಡಿಕೊಡ್ತಾ ಇದ್ದೇನೆ. ಸ್ವೀಕಾರ ನಿಮ್ಮದೈತ್ರ ಮತ್ತು ರೊಕ್ಕಲ್ಲಿ ಆ ಸಾಹೇಬ್ರ ಕೈಗೆ ಹೋಗ್ಬೇಕ್ರೆ ಕಡೆ ಹೇಳಿ ಮೊದಲು. ಕಾಳ ಮುಸ್ಕ ಮಾಯದ ಜಾಲ ಹೋಗಬೇಡೋ ಹೇಂಪಾಲ, ಏ ಗುರುವಿನ ಧ್ಯಾನ ಮಾಡಿ ಕೋರೋ ಏಕಾಗ, ಏ ಏಕಾಕಾರ ಆದ ಮ್ಯಾಲ ಆಕಾರ, ಸಂಸಾರ ಸುಖಣಿ ನಗಿಲ ಘೋರ, ನೀರಿನೋಳು ಹೇಳ
ಶಕ್ತಿ ನೀನೆ ಪಾರ್ವತಿ ನೀನೆ ಆದಿಶಕ್ತಿ ನೀನೆ ಪಾರ್ವತಿ ನೀನೆ ಸಕಲ ಜೀವಿಸಲವು ಅಂತ ಸಕಲ ಜೀವಿಸಲವು ಅಂತ ಸಾರಸ್ವತಿ ನೀನೆ ಆದಿಶಕ್ತಿ ನೀನೆ ಪಾರ್ವತಿ ನೀನೆ ಆದಿಶಕ್ತಿ ನೀನೆ ಸಕಲ ಜೀವಿಸಲವು ಅಂತ ಸಕಲ ಜೀವಿಸಲವು ಅಂತ ಸಾರಸ್ವತಿ ನೀನೆ ಆದಿಶಕ್ತಿ ನೀನೆ ಆದಿದೇವಿ ನೀನೆ ಆದಿಶಕ್ತಿ ನೀನೆ ಆದಿದೇವಿ ನೀನೆ ಸಕಲ ಜೀವಿಸಲವು ಅಂತ ಸಕಲ ಜೀವಿಸಲವು ಅಂತ ಸಕಲ ನೀನೆ ಆದಿಶಕ್ತಿ ನೀನೆ ಪಾರ್ವತಿ ನೀನೆ ಆದಿಶಕ್ತಿ ನೀನೆ ಮಹಿಷಾಸುರನ ಹೊಡೆದಕ್ಕೆ ನೀನೆ ಮರದಿನಿ ಅವತಾರ ತಾಳಿದಕ್ಕೆ ನೀನೆ ಮಹಿಷಾಸುರನ ಹೊಡೆದಕ್ಕೆ ನೀನೆ ಮರದಿನಿ ಅವತಾರ ತಾಳಿದಕ್ಕೆ ನೀನೆ ದೇತ್ಯ ಸಕೋಟಿ ದೇತ್ಯರಿಗೆಲ್ಲ ದೇತ್ಯ ಸಕೋಟಿ ದೇತ್ಯರಿಗೆಲ್ಲ ಕಾದ ಕಾಪಾಡಿದಂತ ದೇವಿಯು ನೀನೆ ಆದಿಶಕ್ತಿ ನೀನೆ ಆದಿಶಕ್ತಿ ನೀನೆ ಸಕಲ ಜೀವಿಸಲವು ಅಂತ ಸಕಲ ಜೀವಿಸಲವು ಅಂತ ಸಾರಸ್ವತಿ ನೀನೆ ಆದಿಶಕ್ತಿ ನೀನೆ ಆದಿದೇವಿ ನೀನೆ ಆದಿಶಕ್ತಿ ನೀನೆ ಆದಿದೇವಿ ನೀನೆ ಸಕಲ ಜೀವಿಸಲವು ಅಂತ ಸಕಲ ಜೀವಿಸಲವು ಅಂತ ಜಗತ್ತಾಯಿ ನೀನೆ ಆದಿಶಕ್ತಿ ನೀನೆ ಪಾರ್ವತಿ ನೀನೆ ಆದಿಶಕ್ತಿ ನೀನೆ ಪಾರ್ವತಿ ನೀನೆ ದುರ್ಗಾ ಸೂರನ ಹೊಡೆದಕ್ಕೆ ನೀನೆ ದುರ್ಗಿಯ ಅವತಾರ ತಾಳಿದಕ್ಕೆ ನೀನೆ ಸೂರನ ಹೊಡೆದಕ್ಕೆ ನೀನೆ ದುರ್ಗಿ ಅವತಾರ ತಾಳಿದಕ್ಕೆ ನೀನೆ ಚಂಡ ಮುಂಡರ್ನ ಹೊಡೆದಕ್ಕೆ ನೀ ಚಂಡ ಮುಂಡರ್ನ ಹೊಡೆದಕ್ಕೆ ನೀನೆ ಚಾಮುಂಡಿ ಅವತಾರ ತಾಳಿದಕ್ಕೆ ನೀನೆ ಆದಿಶಕ್ತಿ ನೀನೆ ಆದಿಶಕ್ತಿ ನೀನೆ ಸಕಲ ಜೀವಸಲವು ಅಂತ ಸಕಲ ಜೀವಸಲವು ಅಂತ ಸಾರಸ್ವತಿ ನೀನೆ ಆದಿಶಕ್ತಿ ನೀನೆ ಆದಿದೇವಿ ನೀನೆ ಆದಿಶಕ್ತಿ ನೀನೆ ಆದಿದೇವಿ ನೀನೆ ಸಕಲ ಜೀವಸಲವು ಅಂತ ಸಕಲ ಜೀವಸಲವು ಅಂತ ಜಗತ್ತಾಯಿ ನೀನೆ ಆದಿಶಕ್ತಿ ನೀನೆ ಪಾರ್ವತಿ ನೀನೆ ಆದಿಶಕ್ತಿ ನೀನೆ
ಹಳ್ಳದ ದಂಡ್ಯಾಗ ನೆನದಕ್ಕಿನಿ ಹೇ ಮಸಿವಿನಾಳ ಊರಲ್ಲಿ ಎದ್ದಕ್ಕಿನಿ ಮಾಸಾಪ್ತಿ ಅವತಾರ ತಾಳದಕ್ಕಿನಿ ವಿದ್ಯಾಗ ಜಯಾಕ